ಸಾರ್ವಜನಿಕರ ಹಾಗೆ ವಾಹನ ಸವಾರರು ಮತ್ತು ಟೋಲ್ ಸಿಬ್ಬಂದಿಗಳ ನಡುವೆ ಸಾಮಾನ್ಯವಾಗಿ ಗಲಾಟೆ ನಡೆಯತಾನೆ ಇರುತ್ತೆ ಟೋಲ್ ಕೊಡದಿರೋ ಕಾರಣಕ್ಕೆ ಅಥವಾ ಬಲವಂತವಾಗಿ ಟೋಲ್ಗಳನ್ನು ಮುಚ್ಚುವಂತ ಕಾರಣಕ್ಕೆ ಹೀಗೆ ಅನೇಕವು ಸೋ ಅಂತದ್ದೇ ಒಂದು ಘಟನೆ ನೆಲಮಂಗಲ ಟೋಲ್ ಬಳಿ ನಡೆದಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಸಿಬ್ಬಂದಿಗಳು ರೌಡಿಗಳ ಇಲ್ಲ ಟೋಲ್ ಸಿಬ್ಬಂದಿ ಅನ್ನುವಂತ ಪ್ರಶ್ನೆ ಇಲ್ಲಿ ಎದುರಾಗಿದೆ ಕಾರಣ ಯಾಕೆ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಟೋಲ್ ಸಿಬ್ಬಂದಿಯ ಜೊತೆ ಸಾರ್ವಜನಿಕರು ಜಗಳಕ್ಕೆ ಇಳಿತಾರೆ ಕಾರಣ ಅವರಿಗೆ ವ್ಯವಧಾನ ಇಲ್ಲದೆ ಮಾತನಾಡುತ್ತಾರೆ ಅನ್ನುವಂತದ್ದು ಒಂದು ಸುಖ ಸುಮ್ಮನೆ ದುಡ್ಡನ್ನ ಕಿತ್ತುಕೊಳ್ಳೋದಲ್ಲದೆ ಈ ರೀತಿಯಾದಂತ ಘಟನೆಗಳು ಗಲಭೆಗಳು ಸಾಕಷ್ಟು ಕಡೆ ನಡೆದಿದ್ದಾವೆ ಸಾರ್ವಜನಿಕರ ಮೇಲೆ ರೌಡಿಗಳ ಹಾಗೆ ಮುಗಿ ಬೀಳ್ತಾರೆ ಸೋ ಒಂದು ಲೇಟ್ ಮಾಡುವಂತದ್ದಲ್ಲದೆ ಅವರೇನೆ ಬೇಕಂತನೆ ಸಾರ್ವಜನಿಕರ ಮೇಲೆ ಮುಗಿ ಬಿದ್ದಂತ ಅನೇಕ ಘಟನೆಗಳು ನಡೆದಿದ್ದಾವೆ ಹಾಸನ ರಸ್ತೆಯ ದೇವಿಹಳ್ಳಿ ಹೈವೇ ಸ್ಟೋಲ್ ಸಿಬ್ಬಂದಿಯಿಂದ ರೌಡಿಯಿಸಂ ಪ್ರದರ್ಶನ ಮಾಡಿದ್ದಾರೆ ಸಾರ್ವಜನಿಕರ ಮೇಲೆ ವಾಹನ ಸವಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾರೆ ನೆಲಮಂಗಲ ಸಮೀಪ ಎಂಟಗಾನಹಳ್ಳಿ ಸಮೀಪದ ಟೋಲ್ ನಲ್ಲಿ ನಡೆದಿರುವಂತ ಘಟನೆ ಇದು ಕಾರು ಚಾಲಕನ ಮೇಲೆ ಏರು ಧ್ವನಿಯಲ್ಲಿ ಆ ಟೋಲ್ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಅಮೋಕ್ ಟಿವಿಯ ಸ್ಕ್ರೀನ್ ಮೇಲೆ ಹಾಸನ ರಸ್ತೆ ನೆಲಮಂಗಲದಲ್ಲಿ ಬರುವಂತ ಹಾಸನ ರಸ್ತೆಯಲ್ಲಿ ಎಂಟಗಾನಹಳ್ಳಿ ಸಮೀಪದ ಟೋಲ್ ಇದು ನೀವು ಆ ಬೀಪ್ ಸೌಂಡ್ ಅನ್ನು ಕೇಳಬಹುದು ಅವೆಲ್ಲವೂ ಕೂಡ ಕೇಳಲಾರದಂತ ಶಬ್ದಗಳು ಅವರ ಬಾಯಿಂದ ಬಂದಿರೋದು ಹಾಗಾಗಿ ಅದನ್ನ ಕೇಳಿಸಬಾರದು ಅಂತಾನೆ ಬೀಪ್ ಸೌಂಡ್ ಅನ್ನು ಹಾಕಿರೋದು ಇದು ಟೋಲ್ ಸಿಬ್ಬಂದಿ ನೀವು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ವಿಡಿಯೋ ಆಗಿದೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ಬರು ಅದನ್ನ ಸೊ ಅಲ್ಲಿ ನಡೆದಿರುವಂತಹ ಘಟನೆ ಇದು ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಟೋಲ್ ಕಟ್ಟುವಂತಹದ್ದು ಸರ್ಕಾರಕ್ಕೆ ಹೋಗುತ್ತೆ ಇವರು ಇವರ ಮನೆ ಆಸ್ತಿಯನ್ನ ಬಿಡ್ತಾ ಇರೋ ಹಾಗೆ ಸಾರ್ವಜನಿಕರಿಗೆ ಕಿರುಕುಳ ತೊಂದರೆಯನ್ನ ಕೊಡ್ತಾರೆ ಇದು ಒಬ್ಬರಿಬ್ಬರಿಗಾಗಿರೋದಿಲ್ಲ ಪ್ರತಿ ದಿನ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರುತ್ತೆ ಇವರು ಸಿಬ್ಬಂದಿಗಳು ಮಾಡಿದ್ದೇ ಆಟ ಅನ್ನೋ ರೀತಿ ಆಗೋಗಿರುತ್ತೆ ಟೋಲ್ನಲ್ಲಿ ಪೊಲೀಸ್ ಇಲಾಖೆ ಇಂತಹ ಘಟನೆಗಳು ನಡೆದರೂ ಕೂಡ ಪದೇ ಪದೇ ಇಂತ ನಡೀತಾ ಇದ್ರು ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಗ್ರಾಮಾಂತರ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇಂತದ್ದು ಪದೇ ಪದೇ ಪ್ರತಿದಿನ ಸಾರ್ವಜನಿಕರ ಮೇಲೆ ಇದೊಂದೇ ಟೋಲ್ ಅಂತಲ್ಲ ಯಾವುದೇ ಟೋಲ್ ತೆಗೆದುಕೊಳ್ಳಿ ತಿಕ್ಕಾಟ ಸಾರ್ವಜನಿಕರ ಜೊತೆ ಚಾಲಕರ ಜೊತೆ ಇದ್ದೇ ಇರುತ್ತೆ ಬೇಗ ಟೋಲ್ ಅನ್ನ ಕ್ಲಿಯರ್ ಮಾಡೋದಿಲ್ಲ ಒಂದಕ್ಕೆ ಎರಡು ದುಡ್ಡು ಹೇಳ್ತಾರೆ ಇನ್ನೇನೇನೋ ಕಾರಣಗಳನ್ನು ಹೇಳ್ತಾರೆ ಈಗೆಲ್ಲ ಫಾಸ್ಟ್ ಆಗಿದೆ ಫಾಸ್ಟ್ ಆಗಿ ಇಲ್ಲದೇ ಇದ್ರೂ ಕೂಡ ಬೇರೆ ದುಡ್ಡು ಕೊಟ್ಟು ಹೋಗುವಂಥ ಲೇನ್ ಕೂಡ ಇರುತ್ತೆ ಆದರೆ ಅಲ್ಲಿ ಈ ಘಟನೆ ನಡೆದಿರೋದು ಬಹುಶಃ ಇದು ಕೊನೆಯಲ್ಲ ಅನ್ಸುತ್ತೆ ಇದು ಫಾಸ್ಟ್ ಆಗಿ ಇಲ್ಲದೆ ಹೋಗ್ತಾ ಇರುವಂಥ ಲೈನು ಅಲ್ಲಿ ನಡೆದಿರುವಂಥ ಗಲಾಟೆ ಇದು ನೋಡಿ ಎಲ್ಲ ಸಿಬ್ಬಂದಿ ಸೇರಿಕೊಂಡಿದ್ದಾರೆ ಅಲ್ಲಿ ವಾಹನ ಚಾಲನೆಗೆ ಅವಕಾಶ ಕೊಡದೆ ಆ ವೆಹಿಕಲ್ ಮೂವ್ ಆಗೋದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸೇರಿಕೊಂಡು ಹಿಗ್ಗಾಮುಗ್ಗ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ವಾಹನ ಚಾಲಕನಿಗೆ ಸಾರ್ವಜನಿಕರಿಗೆ ಇದು ನೆಲಮಂಗಲ ಟೋಲ್ನಲ್ಲಿ ನಡೆದಿರುವಂಥ ಘಟನೆ ನೆಲಮಂಗಲ ಹಾಸನ ಹಾಸನ ಕುಣಿಗಲ್ ರಸ್ತೆ ಇದೆಯಲ್ಲ ಆ ಒಂದು ರಸ್ತೆಯಲ್ಲಿ ಬರುವಂಥ ಟೋಲ್ ವೆಂಟಗಾನಹಳ್ಳಿ ಎಂಟಗಾನಹಳ್ಳಿ ಸಮೀಪ ನಡೆದಿರುವಂತಹ ಘಟನೆ ಇದು ಟೋಲ್ನಲ್ಲಿ ದೇವಿಹಳ್ಳಿ ಹೈವೇಸ್ ಟೋಲ್ ಸಿಬ್ಬಂದಿಗಳಿಂದ ಅವಾಚ್ಯ ಶಬ್ದಗಳು ಕೇಳಿಸ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ನಾ ಸಾರ್ವಜನಿಕರ ಜೊತೆ ಅವರು ವರ್ತನೆ ಮಾಡೋದು ಪ್ರತಿದಿನ ಓಡಾಡುವಂತಹ ವಾಹನ ಚಾಲಕರ ಮೇಲೆ ಈ ರೀತಿ ನಾ ವರ್ತನೆ ಮಾಡೋದು ಪಾಪ ಒಬ್ಬನೇ ಚಾಲಕ ಇದ್ದಾನೆ ಕಾರು ಚಾಲಕ ಅಲ್ಲಿ ಆತನ ಮೇಲೆ ಮುಗಿಬಿದ್ದಾರೆ ಐದಾರು ಜನ ಟೋಲ್ ಸಿಬ್ಬಂದಿಗಳೆಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ
ಇವರು ಟೋಲ್ ಎಂಪ್ಲಾಯೀಸ ಟೋಲ್ ಸಿಬ್ಬಂದಿ ರೌಡಿಗಳ ಅನ್ನೋ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಎಸ್, ನಮ್ಮ ನೆಲಮಂಗ್ರ ಪ್ರತಿನಿಧಿ ತಗ್ಗಿಕುಪ್ಪೆ ಶ್ರೀಧರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶ್ರೀಧರ್, ದಿನಕ್ಕೆ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುವಂತಹ ಟೋಲ್ ಸಿಬ್ಬಂದಿ ಈ ರೀತಿಯಾಗಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ, ಇಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತಂದ್ರೆ ಯಾರೂ ಕೇಳೋರಿಲ್ವಾ? ಇವರೇನು ಟೋಲ್ ಸಿಬ್ಬಂದಿಗಳ ಇಲ್ಲ ರೌಡಿಗಳ? ಹೌದು ಗುರುಪ್ರಸಾದ್, ಏನಂತ ಹೇಳಿದ್ರೆ ಈ ಒಂದು ಹಾಸನ ರಸ್ತೆಯ ಹಾಸನ ಮುಖ್ಯ ರಸ್ತೆಯ ದೇವೇಹಳ್ಳಿ ದೇವೇಹಳ್ಳಿ ಟೋಲ್ ಸಿಬ್ಬಂದಿಗಳು ಹಲವಾರು ಬಾರಿ ಈ ತರ ಒಂದು ಕೃತ್ಯಕ್ಕೆ ಕಾರಣರಾಗ್ತಲೇ ಇದ್ದಾರೆ. ಈ ಒಂದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸ್ ಅವರು ಆಗಾಗ್ಗೆ ಕೂಡ ಆ ಒಂದು ಟೋಲ್ ಹತ್ರ ಈ ಒಂದು ಪ್ರಕರಣ ಭೇದಿಸುವ ಹೋಗ್ತಲೇ ಇರ್ತಾರೆ. ಮೊನ್ನೆನೂ ಕೂಡ ನಿನ್ನೆನೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಟೋಲ್ ನಲ್ಲಿ ಒಂದು ಕಾರ್ ನಲ್ಲಿ ಬಂದಾಗ ಆ ಒಂದು ಅವ್ರಿಗೂ ಮಾತಿನ ಚಕಮಕಿ ನಡೆದು ಆ ರೌಡಿಗಳಂತೆ ಅಂತ ಹೇಳೋದು ಅಲ್ಲಿನ ಸಿಬ್ಬಂದಿಗಳೇ ರೌಡಿಗಳ ತರ ಇಲ್ಲಿ ಸಾರ್ವಜನಿಕರ ಮೇಲೆ ಮುಗಿಬಿದ್ದಿದ್ದಾರೆ. ಆ ಕಾರ್ ಚಾಲಕ ಏರು ದುನಿಯಲ್ಲಿ ಮಾತಾಡ್ದ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲಾ ಗಲಾಟೆ ನಡೆದಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತೆ ಸಾರ್ವಜನಿಕರ ಜೊತೆ ಸಮ್ಮೇಳನದಿಂದ ವರ್ತಿಸಬೇಕಾದ ಟೋಲ್ ಸಿಬ್ಬಂದಿಗಳು ಈ ಒಂದು ರೀತಿ ಕೃತ್ಯಕ್ಕೆ ಕಾರಣ ಆಗ್ತಾ ಇದ್ದಾರೆ ಗುರುಪ್ರಸಾದ್. ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಯಾವುದೇ ರೀತಿ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ಮುಂದಾಗ್ತಾ ಇಲ್ಲ. ಅಲ್ಲ, ಸೊ ಈಗ
ಒಂದು ಸುಗಮ ಸಂಚಾರಕ್ಕೆ ಟೋಲ್ ಅನ್ನು ಈಗ ಫಾಸ್ಟ್ ಟ್ಯಾಗ್ ಅನ್ನು ಮಾಡಿದ್ದಾರೆ ಸೊ ಆದರೂ ಕೂಡ ಯಾಕೆ ವಾಹನ ಸವಾರ ಜೊತೆ ಈ ರೀತಿಯಾಗಿ ಏನು ನಡೆಯಿತು ಅಲ್ಲಿ ಆಕ್ಚುಲಿ ಘಟನೆ ಅಂತ ಗುರುಪ್ರಸಾದ್ ಏನಂತ ಹೇಳಿದ್ರೆ ಇವಾಗ ಫಾಸ್ಟ್ ಟ್ಯಾಗ್ ಕೂಡ ಕಡ್ಡಾಯ ಆಗಿರೋದ್ರಿಂದ ಆ ಸಣ್ಣ ಪುಟ್ಟ ಸಮಸ್ಯೆ ಸಾರ್ವಜನಿಕರ ಮತ್ತೆ ಟೋಲ್ ಸಿಬ್ಬಂದಿಗಳ ಮಧ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದೇ ಇರುತ್ತೆ ಈ ಒಂದು ಇದರಲ್ಲಿ ಆ ಸಣ್ಣ ಸಮಸ್ಯೆಗೆ ಇದು ದೊಡ್ಡದು ಮಾಡೋ ಒಂದು ರೀತಿಯಲ್ಲಿ ಈ ಟೋಲ್ ಸಿಬ್ಬಂದಿ ಮುಗಿಬಿದ್ದು ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಚ್ಯ ಶಬ್ದಗಳನ್ನ ಬಳಸಿಬಿಟ್ಟು ಈ ರೀತಿ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಗುರುಪ್ರಸಾದ್ ಓಕೆ ಸೊ ಏನು ಅಂದ್ರೆ ಪ್ರತಿ ಸತಿ ಹೀಗಾದಾಗ ಇದಕ್ಕೆ ಟೋಲ್ ನಲ್ಲಿ ಒಂದು ಕಡೆ सार्वजनिक मुगिबिद्दाग रक्षण इरल्ल सिब्बंदि मुगिबिद्दाग सार्वजनिकरिगू कूड रक्षण इरल्ल पोलीस इलाके बग्गे तले केडिसल्वा हेगे अंत ಹೌದು ಗುರುಪ್ರಸಾದ್ ಪೊಲೀಸ್ ಇಲಾಖೆ ಏನಂದ್ರೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಠಾಣೆಗೆ ಒಳಪಡುತ್ತೆ ಈ ಒಂದು ಟೋಲ್ ಅಲ್ಲಿಗೆ ಕೂಡ ಪೊಲೀಸ್ ನವರು ಬಂದು ಈ ಸಮಸ್ಯೆನ ಬಗೆಹರಿಸಿ ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ ಹೊರತು ಈ ರೀತಿ ಪದೇ ಪದೇ ನಡೆಯುವಂತ ಒಂದು ಘಟನೆಗಳಿಗೆ ಆ ಪರ್ಮನೆಂಟ್ ಫುಲ್ ಸ್ಟಾಪ್ ಹಾಕೋದ್ರಲ್ಲಿ ಯಾವುದೇ ರೀತಿ ಪೊಲೀಸ್ ಇಲಾಖೆನೂ ಕೂಡ ಮುಂದಾಗಿಲ್ಲ ಗುರುಪ್ರಸಾದ್ ಓಕೆ ಮತ್ತೆ ಸಮಸ್ಯೆ ಪರಿಹಾರ ಹೇಗೆ ಅಂತ ಈ ರೀತಿ ಪ್ರತಿದಿನ ಆಗ್ತಾ ಇದ್ರೆ ಸೋ ಹಿಂದೆ ಬರೋ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳೇ ಉತ್ತರ ಕೊಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ ನೋಡ್ತಾ ಇದ್ರಿ ಟೋಲ್ ನಲ್ಲಿ ಪಾಸ್ ಆಗೋದಕ್ಕೆ ಇರುವಂತದ್ದು ಮುಂಚೆ ಇದೆಲ್ಲ ಇರಲಿಲ್ಲ ಈಗ ಇನ್ಫ್ರಾಸ್ಟ್ರಕ್ಚರ್ ಬದಲಾಗ್ತಾ ಇದೆ ವ್ಯವಸ್ಥೆಯನ್ನು ದೊಡ್ಡದಾಗಿ ಕೊಡ್ತಾ ಇದೀವಿ ಅಂತ ನಿನ್ನೆ ಕೂಡ ಬಜೆಟ್ ಮಂಡನೆ ಆಯಿತು ಸೋ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಹೋಗುತ್ತೆ ತೆರಿಗೆ ಅನ್ನುವಂಥದ್ದು ಅಂದರೆ ಟೋಲ್ ನಲ್ಲಿ ಆಗ್ತಾ ಇರುವಂತಹ ಲೂಟಿಯನ್ನು ತಡೆಯೋದಕ್ಕೆ ಸರ್ಕಾರನೂ ಕೂಡ ಮುಂದೆ ಬರ್ತಾ ಇಲ್ಲ ಯಾವ ಜನಪ್ರತಿನಿಧಿ ಕೂಡ ಅದರ ಬಗ್ಗೆ ಮಾತು ಎತ್ತುತ್ತಾ ಇಲ್ಲ ಅಂದರೆ ಸಾರ್ವಜನಿಕ ರೀತಿ ಕಿರಿಕಿರಿ ಆಗ್ತಾ ಇದೆ ಪ್ರತಿ ಟೋಲ್ ನಲ್ಲಿ ಅಂದಾಗ ಯಾವ ಕಾರಣಕ್ಕೆ ಆ ಸಮಸ್ಯೆಯನ್ನು ಬಗೆಹರಿಸಿ ಇತರರಿಗೆ ಜಾಗ ಮಾಡಿಕೊಡಬಹುದಾಗಿತ್ತು ಆದರೆ ಆ ಕೆಲಸ ಆಗದೆ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಮುಗಿಬಿದ್ದ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅದು ಅಕ್ಷಮ್ಯವೇ ಯಾಕೆಂದ್ರೆ ಬೇರೆಯವರಿಗೆ ತೊಂದರೆ ಆಗ್ತಿರುವಂಥದ್ದು ಆ ಭಾಗದಲ್ಲಿ ಸಂಚರಿಸುವವರಿಗಂತ ತೊಂದರೆ ಆಗ್ತಾ ಇರೋಂಥದ್ದು ಸೊ ಇದಕ್ಕೆ ಸೂಕ್ತ ರಕ್ಷಣೆ ನೀಡಬೇಕಾಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ